ನಿನ್ ಸರಿಯಾದ ಸಮಯಕ್ ಬಂದೆ ಕಣೋ, ಇಲ್ಲ ಅಂದಿದ್ರೆ ಅವ್ರು ನನ್ನ ಕಿಡ್ನಾಪ್ ಮಾಡಿರೋರು. ಅವರು ಡಾನ್ ದೇವರಾಜ್ ಕಡೆಯವರು. ಭಯ ಪಡಬೇಡಿ, ನಾನಿರೋರ್ಗು ನಿಮ್ಮನ್ನ ಯಾರೇನ್ ಮಾಡಕ್ಕಾಗಲ್ಲ. ಥ್ಯಾಂಕ್ ಯು ಸುಬ್ಬಾ, ನಿನ್ನಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೋ. ನಾನು ಕುಳ್ಳ ಏಜೆಂಟ್ 000. ನಾನ್ ಮನಸ್ಸಿಟ್ರೆ ಯಾರ ತಲೆ ಬೇಕಾದ್ರೂ ಕಾಯ್ತೀನಿ, ಯಾರ ತಲೆ ಬೇಕಾದ್ರೂ ತೆಗಿತೀನಿ ನಿಮ್ಮ ಮನೆಯಲ್ಲಿ. ಸುಬ್ಬಾ ಏನು ಇದು, ನಮ್ಮನೆ ನೀನು ಗೊತ್ತಿಲ್ವಾ? ನಾನ್ ಡ್ರಾಪ್ ಮಾಡ್ತೀನಿ, ಬನ್ನಿ. ಬಾರ ಒಳಗೆ. ಇಲ್ಲ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾ ಬರ್ತೀನಿ. ಆಯ್ತು ಸುಬ್ಬಾ. ಡೋಂಟ್ ಕಾಲ್ ಮೀ ಸುಬ್ಬಾ, ಐ ಆಮ್ ಕುಳ್ಳ ಏಜೆಂಟ್ 000. ಮನೆಗೆ ಯಾರು ಬರ ಹಾಗೆ ಇಲ್ಲ. ಅವನ್ಗೆ ಕುಳ್ಳ ಏಜೆಂಟ್ ಹುಚ್ಚು. ಡ್ರೆಸ್ ಹಾಕೊಳ್ಬೇಡ ಅಂತ ನಾನು ಕೊಡ್ಕೊಳ್ತಾನೆ ಇರ್ತೀನಿ. ನನ್ ಮಾತೇ ಕೇಳಲ್ಲ, ಯಾವಾಗ ನೋಡಿದ್ರು ಜೇಮ್ಸ್ ಬಾಂಡ್ ತರ ಇರ್ತಾನೆ. ಬಾರು, ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚಿರುತ್ತೆ. ಈಗ ನಾನು ಡೈಲಿ 5 ಜೊತೆ ಕಾಸ್ಟ್ಯೂಮ್ ಚೇಂಜ್ ಮಾಡಲ್ವಾ? ಪರಮೇಶ, ನೀನ್ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರೆ ದುಡ್ಡು ಕೊಡ್ತಾರೆ, ಅವ್ನ್ಗೆ ಏನೋ ಕೊಡ್ತಾರೆ. ಅದೃಷ್ಟ ಎಲ್ಲಿಂದ ಬರುತ್ತೆ ಅಂತ ಹೇಳಕ್ ಆಗಲ್ಲ. ನಾಳೆ ಯಾವ್ದೋ ಟಿವಿ ಸೀರಿಯಲ್ ಜೇಮ್ಸ್ ಬಾಂಡ್ ಕ್ಯಾರೆಕ್ಟರ್ ಬಂದು ಇವನ್ನ ಹಾಕೊಂಡ್ಬಿಟ್ರೆ, ಇವನು ಹುಚ್ಚನ್ ತರ ಗನ್ ತಿರುಗಿಸಿದ್ರೆ ಕ್ಯಾಮ್ರಾನೇ ಉಲ್ಟ ಪುಲ್ಟ ಆಗ್ಬಿಡುತ್ತೆ. ಅಷ್ಟರಲ್ಲಿ ಸುಬ್ಬ ಜೇಮ್ಸ್ ಬಾಂಡ್ ತರ ಬಂದು ಅವ್ರಿಗೆ ಇತ್ತೀಚೆಗೆ ನಿನಗೆ ಪಡುವಲಕಾಯಿ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ ಅನಿಸ್ತದೆ, ಅದಕ್ಕೆ ನೀನ್ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇರೋದು. ಫೈಟ್ ಮಾಡಿದ ರೀತಿ ನೋಡಿ, ನನ್ ಮೈಯಲ್ಲಿ ಜಿಮ್ ಅನ್ಬಿಟ್ಟು. ನಿಜವಾದ ಹೀರೋ ಅಂದ್ರೆ ಅವನೇ. ಸುಮ್ನೆ ಇಲ್ಲದೆಲ್ಲ ಹೇಳ್ಬೇಡ ನೀನು. ನಿಜ ಭಾವ, ಸುಬ್ಬ ಬರೋದು ಒಂದ್ ನಿಮಿಷ ಲೇಟ್ ಆಗಿದ್ರು ಆ ಡಾನ್ ದೇವರಾಜ್ ಕೊಡಿ ಅವ್ರು ನನ್ನ ಎತ್ತಾಕೊಂಡು ಹೋಗ್ಬಿಟ್ಟಿರೋರು. ನೀನ್ ಸರಿಯಾದ ಸಮಯ ಬರ್ಲಿಲ್ಲ ಅಂದಿದ್ರು ನಮ್ ಚಿಂದಿ ಚಿತ್ರಾನ ಆಗ್ಬಿಡ್ತಿದ್ದೆ. ಅಷ್ಟೊಂದ್ ಶಕ್ತಿ ಇದೆಯೇನೋ ತಮ್ಮ, ಏನ್ ಅನ್ಕೊಂಡಿದ್ಯಾನಾಗವಲ್ಲಿ ಹನುಮ ಶಕ್ತಿ ಇದೆ. ಮೂತಿಯೇನೋ ಹಾಗೆ ಇದೆ, ಶಕ್ತಿ ಇದೆಯಲ್ವೋ ಗೊತ್ತಿಲ್ಲ. ನಿಮ್ದು ಒಂದು ಕೂದ್ಲ ಕೊಂಕ ನಾ ನೋಡ್ಕೊಂತೇನ್ರಿ. ಹಿರಿಕ್ರೆ ಸ್ವಲ್ಪ ಬರ್ತೀರಾ? ನಮ್ಮನೆ ರಸ್ತೆಲಿ ನಿಮ್ಮನೆ ರಸ್ತೆಲಿ ಕಳ್ಳರು ಅಟ್ಯಾಕ್ ಮಾಡೋ ಸಂಭವ ಇದೆಯಂತೆ. ಇವತ್ ರಾತ್ರಿ ಬಂದ್ರು ಬರ್ಬೋದು. ತಾವೊಬ್ರೆ ಕಾವಲು ಕಾಯ್ತಿರೋ? ಯಾಕೆ ಭಯನ ನೀವು? ಎಂತೆಂತ ದೊಡ್ಡ ದೊಡ್ಡ ರೌಡಿಗಳ ಜೊತೆ ಕಾದಾಡಿದ್ರ, ಒಬ್ಬ ಸಣ್ಣ ಕಳ್ಳಿಗೆ ಹೆದರ್ಕೋತಿಯನ? ಯಾಕಪ್ಪ ಕೈಕಾಲ ಗಡಗಡನ? ಮೊದ್ಲು ಕಳ್ಳನ್ನ ಬಲಿ ಹಾಕು, ಆಮೇಲೆ ನೀನ್ ಹುಲಿ ಅಂತ ನಾನು ನಂಬ್ತೀನಿ. ಕಳ್ಳ ಬಂದಿದ್ರೆ ಏನ್ ಮಾಡಿ? ನಾನು ಕಳ್ಳ ಹಿಡಿಯಕ್ಕೆ ಅಂತ ಬಂದಿದ್ದೀನಿ. ನಿನ್ನ ಹಿಡಿಯಕ್ಕಂತ ನಾನು ನಿಂತ್ಕೊಂಡ್ಸ್ಯಾರೆ. ನೀನ್ ನನ್ನ ಹಿಡಿತೀಯಾ? ಸುಬ್ರಹ್ಮಣ್ಯ ಪಾರ್ವತಿ ಅಕ್ಕನ ಕಸಿನ್ ಬ್ರದರ್ ವೇದ ಅವ್ರ ಬಾಯ್ ಫ್ರೆಂಡ್. ಅಂದ್ರೆ ನೀನು ಲವೆಲ್ ಬಿದ್ದಿದ್ಯಾ? ಹೌದಣ್ಣ, ನನ್ನ ಪ್ರೀತಿ ಪರೀಕ್ಷೆ ಮಾಡಕ್ ನಾನು ನಿಲ್ಕೊಂಡಿದ್ಯಾರಣ. ನಂದು ಅಷ್ಟೇ ಕಣೋ, ಲವ್ ಫೇಲ್ಯೂರ್. ಹಾಗಂದ್ರೆ ನಂದು ನಿಮ್ದು ಲವ್ ಸ್ಟೋರಿ ಒಂದೇ? ನಿಮ್ ಲವ್ ಸ್ಟೋರಿ ಹೇಳ್ರಿ. ನಾನೊಂದು ಹುಡುಗಿನ ತುಂಬಾ ಇಷ್ಟಪಟ್ಟೆ, ನಾನು ಕಳ್ಳ ಅಂತ ಗೊತ್ತಾಗ್ತಿದ್ದಾಗೆ ನಾನ್ ಬಿಟ್ಟೋದ್ಲು, ಮದ್ವೆನೇ ಆಗ್ಲಿಲ್ಲ. ನೀವು ಇಲ್ಲಿ ಏನಾರ ಕದ್ಕೊಂಡು ಹೋದ್ರೆ ಮನಿ ಮಂದಿ ಎಲ್ಲ ನಮ್ ಕೀ ಮರಿ ಹಾಕ್ತಾರ್ರಿ. ನಂದು ಮದುವೆ ಆಗ್ಲ, ನೀವು ನಂಗ್ ಸಹಾಯ ಮಾಡ್ಬೇಕು. ಪ್ರೀತಿಸಿರೋ ಹುಡುಗಿನ ನಾನಂತೂ ಕಳ್ಕೊಂಡಿದ್ದೀನಿ, ನಿನ್ಗ ಆ ರೀತಿ ಆಗೋದಕ್ಕೆ ನಾನ್ ಬಿಡಲ್ಲ. ನಿನಗೆ ನಾನ್ ಸಹಾಯ ಮಾಡ್ತೀನಿ. ಹೆಂಗ್ ಸಹಾಯ ಮಾಡ್ತೀರಿ? ಒಂದ್ ಕೆಲ್ಸ ಮಾಡು, ಮನೆಯಲ್ಲಿ ಬೆಲೆ ಬಾಳೋ ಅಂತ ವಸ್ತುಗಳನ್ನ ತಗೊಂಬಂದು ನಾನು ಕೊಡು. ಆಮೇಲೆ ಚೆನ್ನಾಗ್ ನಾನು ಓಡಿ, ಮನೆಯವರೆಲ್ಲ ಬರ್ತಾರೆ. ನಾನ್ ಯಾವತ್ತು ಸುಳ್ಳು ಹೇಳಿಲ್ಲ. ನಾನ್ ಕಳ್ಳ ಇರ್ಬೋದು ಆದ್ರೆ ಸುಳ್ಳ ಅಲ್ಲ. ನೀನ್ ಲೈಟ್ ಆಗಿ ನನ್ಗೆ ಕೊಡಿ, ನಾನ್ ತಪ್ಪಿಸ್ಕೊಂಡು ಹೋಗ್ತೀನಿ.
ನೀನ್ ಹೀರೋ ಹೋಗ್ತೀಯ, ನಿಮ್ ಹುಡುಗಿ ನಿನಗ್ ಸಿಕ್ತಾಳೆ. ಓಕೆ ಸೊಳ್ಳೆ ಹೊಡಿತಾ ಇದ್ಯಾ? ಹಾಕೋ ಹಾಕೋ. ಇಷ್ಟೊಂದು ಧೈರ್ಯ ನಿಮ್ಗೆ ಹೇಗ್ ಬಂತು? ಸ್ವಲ್ಪ ಎಡವಟ್ ಆಗೋಯ್ತು. ಆ ಬಾಂಡ್ ಕಿರಿಕ್ ಜಾಸ್ತಿ ಆಯ್ತು. ಒಂದು ಅವ್ನು ಸಾಯ್ಬೇಕು, ಇಲ್ಲ ನಾವ್ ಊರ್ ಬಿಡ್ಬೇಕು. ನಾವ್ ಊರ್ ಬಿಡೋದ್ ಬೇಡ ಅಣ್ಣ. ಏಯ್, ಒಂದು ಹುಡುಗಿನ ಕಿಡ್ನಾಪ್ ಮಾಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಇನ್ನೇನ ಮಾಡ್ತೀರಾ? ನಾವು ಆ ಹುಡುಗಿನ ಕಿಡ್ನಾಪ್ ಮಾಡೋಣ ಅಂತಾನೆ ಹೋದ್ವಿ, ಇನ್ನೇನ್ ಅವಳು ನೆತ್ತಾಕೊಂಡ್ ಬರ್ಬೇಕು. ಅಷ್ಟರಲ್ಲಿ ಆ ಬಾಂಡಿ ಎಲ್ಲಿದ್ನೋ ಏನೋ ಅಣ್ಣ, ಬಂದು ಹೆಂಗ ಹೊಡೆದಾಗ್ಬಿಟ್ಟು ಹೋಗ್ತೀರಾ? ಅವನತ್ರ ಒದೇ ತಿಂದ್ಕೊಂಡ್ಬಿಡ್ತೀರಾ? ಆಚೆ ಆಗಲ್ವ ನಿಮ್ಗೆ? ಅವ್ನು ತುಂಬಾ ಸ್ಟ್ರಾಂಗ್ ಅಣ್ಣ, ಯಾವ ಟೈಮಲ್ಲಿ ಹೇಗ್ ಬರ್ತಾನೆ ಅಂತ ಗೊತ್ತಾಗಲ್ಲ ಅಣ್ಣ, ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಡ್ತಾನೆ. ನಿಮ್ಮಂತ ನೆಟ್ಕೊಂಡು ಪ್ರೈಜ್ ಮೇಲೆ ಹಾಕೊಂಡ್ರು. ಈ ಕೆಲ್ಸಕ್ಕೆ ನಾನೇ ಹೋಗ್ಬೇಕಾಗಿತ್ತು ಅಣ್ಣ. ಗಿವ್ ಮೀ ಒಂದೇ ಒಂದ್ ಚಾನ್ಸ್, ಈ ಸರಿ ಅವಳನ್ನ ಗ್ಯಾರಂಟಿ ಎತ್ತಾಕೊಂಡ್ಬತ್ತೀವಣ್ಣ. ನೀವು ಅವಳನ್ನ ಎತ್ತಾಕೊಂಡ್ಬರ್ಬೇಕಾರೆ ಜನ ನಿಮ್ಮನ್ನ ನೋಡಿದ್ರೆ ನಿಮ್ಮನ್ನ ತದುಕ್ತಾರೆ, ಆಮೇಲೆ ಪೊಲೀಸ್ನವರು ನಿಮ್ಮನ್ನ ಎತ್ತಾಕೊಳ್ತಾರೆ, ಆಮೇಲೆ ಫೈನಲ್ ಆಗಿ ನನ್ನನ್ನೇ ಅರೆಸ್ಟ್ ಮಾಡ್ತಾರೆ. ಹಾಗಾಗ್ಬಾರ್ದು. ಮತ್ತಿನೇನಣ್ಣ ಮಾಡೋದು? ದಾರಿ ಇದೆ. ಆ ಕುಳ್ಳ ನಮ್ ಕಣ್ ಮುಂದೆ ಇರಬಾರ್ದು. ಕಥ ಮಾಡಿ ಕೈಲಾಸಕ್ಕೆ ಕಳ್ಸ್ಬಿಡೋಣ. ಜನಕ್ಕೆ ಅನುಮಾನ ಬರುತ್ತೆ. ಒಂದು ಕೆಲಸ ಮಾಡು, ಚಿಕ್ಕದೊಂದು ಟೈಮ್ ಬಾಂಬ್ ತಗೊಂಡೋಗಿ ಅವ್ರ ಮನೇಲಿ ಫಿಕ್ಸ್ ಮಾಡ್ಬಿಡು. ಬ್ಲ್ಯಾಸ್ಟ್ ಆಗಿ ಅವ್ನು ಸತ್ತ ಬಿಡಬೇಕು. ಅವ್ನು ಸತ್ತ ಅಂತ ವಿಷಯ ತಿಳಿಸೋರ್ಗು ನನಗೆ ಮುಖ ತೋರಿಸ್ಬಿಡಿ. ಹಾಗಾದ್ರೆ ಅಣ್ಣ, ಇನ್ ಮುಂದಕ್ಕೆ ನೀನ್ ಯಾವತ್ತೂ ನಮ್ಮ ಮುಖ ನೋಡೋದಿಲ್ಲ. ಕೆಲಸ ಆದ್ಮೇಲೆ ಬರ್ತೀವ ಅಣ್ಣ. ತರಕಾರಿ ರೇಟ್ ಇಷ್ಟೊಂದಾ? ಹೂಕೋಸ್ಗೆ ಇಷ್ಟೊಂದ ಬೆಲೆ ಹೇಳ್ತೀಯಲ್ಲಮ್ಮ. ನಾಗವಲ್ಲಿ ಹೂಕೋಸ್ ರೇಟ್ ಜಾಸ್ತಿ ಆದ್ರೆ ಬರೀ ಕೋಸ್ ತಗೊಂಡು ಹೋಗೋಣ ಬಿಡು. ಬೆಲೆ ಜಾಸ್ತಿ ಆಯ್ತು ಅಂತ ತಿನ್ನದ್ ಬಿಡಕ್ಕಾಗತ್ತೇನೆ? 15 ರೂಪಾಯಿ ಮಾಡ್ಕೊಡ್ತಾಳೆ, ತಗೊಂಡೋಗೋಣ ಬಿಡು. ಅಲ್ಲಕ್ಕ, ತರಕಾರಿ ಬೆಲೆ ಜಾಸ್ತಿ ಆಗಿದೆ, ಮಳೆ ಬೇರೆ ಕಡಿಮೆ, ಬೆಳೆಯವ್ರಿಗೆ ಗೊತ್ತು ಕಷ್ಟ ಏನು ಅಂತ. ನಮಗೆ ಲಾಭ ಗಿಟ್ಟಲ್ಲ ಅಂತೀನಿ. ನೋಡಮ್ಮ, ಲಾಸ್ಟ್ ರೇಟ್ 15 ರೂಪಾಯಿ ಮಾಡ್ಕೊಡು. ಅಲ್ಲಕ್ಕ, ನೀವ್ ಇಷ್ಟೊಂದು ಕಂಜೂಸ್ ಮಾಡಿದ್ರೆ ಹೇಗೆ? ನಮ್ಮ ಹತ್ರ ದಿಲ್ದಾರ್ ಜನ ಬರ್ತಾರೆ, ಒಂದು ಹೂಕೋಸಿಗೆ 30 ರೂಪಾಯಿ ಅಂದ್ರು ತೆಪ್ಪಕ್ಕೆ ತಗೊಂಡ್ ಹೋಗ್ತಾರೆ. ನಾಗವಲ್ಲಿ ಮೆಣಸಿನ್ಕಾಯಿ ತಗೊಳ್ಳೆ, ಬಜ್ಜಿ ಮಾಡೋಣ. ಕೊಡಮ್ಮ. ನಾಗವಲ್ಲಿ, ಇತ್ತೀಚೆಗೆ ನನ್ನ ತಮ್ಮ ಸುಬ್ಬು ತುಂಬಾ ಚುರುಕು ಆಗ್ಬಿಟ್ಟಿದ್ದಾನೆ. ಅವನ್ ವಿಷಯ ನಾನ್ ಮಾತಾಡೋದಿಲ್ಲಪ್ಪ, ಅವ್ನ್ ನನಗೆ ಬತ್ತಿ ಇಟ್ಬಿಡ್ತಾನೆ. ಕೊಂಡೊಂಡವರು ಸುಬ್ಬು ನೋಡಿದ್ರೆ ಗಡ 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 ಅಂತ ಹೆದರ್ತಾರೆ. ಅವನು ಒಬ್ಬ ಕಳ್ಳನ್ನ ಹೊಡೆದೋಡ್ಸದ್ನಲ್ಲ, ಅದನ್ನು ನನಗೆ ನಂಬಕಾಗಿಲ್ಲ ಕಣೆ. ವೇದ ಹೇಳ್ತಾ ಇದ್ಲು ಅವನು ಬಾಂಡ್ರ ಸಾಕೊಂಡ್ ಕೂಡ್ಲೆ ಅವ್ನ ಮೈಯಲ್ಲಿ ಆದೇಶ ಬಂದ್ಬಿಡುತ್ತಂತೆ. ವೇದನ ಇತ್ತೀಚೆಗೆ ನಮ್ ಸುಬ್ಬನ್ ಇಷ್ಟಪಡೋದ್ ಶುರು ಮಾಡಿದಾನೆ. ಬೇಗ ಅವರಿಬ್ರು ಮದ್ವೆ ಮಾಡಿಸ್ಬಿಡೆ, ಗುಂಡನವ್ರು ಫ್ರೀ ಆಗ್ತಾರೆ. ನೀನ್ ಕನಸ್ ಕಾಣ್ಬೇಡ ಪ್ಲೀಸ್ ಕಣ. ಎಷ್ಟ ತನಕ ಇವರು ಒಂದ್ ಸಣ್ಣ ಬಾಂಬ್ ಬ್ಲಾಸ್ಟ್ ಮಾಡಕ್ಕೆ ಇಷ್ಟೊಂದಂಗ ಬೇಕಾ? ಅಣ್ಣ, ಹೋಗಿದ ಕೆಲಸ ಸಕ್ಸಸ್. ಏನ್ ಮಾಡಿದ್ರ? ಬಾಂಬ್ ಇಟ್ಟನ ಮನೆಯೊಳಗಿಟ್ಟನ? ನೀವೇ ಮನೆಯೊಳಗೆ ಹೋಯ್ತಿರನ? ಇಲ್ಲಣ್ಣ, ಅದು ಮನೆ ಒಳಗಡೆ ಡೌಟ್ ಬರುತ್ತೆ ಅಂತ ಪ್ಲಾನ್ ಚೇಂಜ್ ಮಾಡ್ಬಿಟ್ವಿ. ಏನ್ ಮಾಡಿದ್ರೆ ನೋಡೋಣ ಇದು. ಏಯ್, ಏನು ಗೋಬಿ ಮಂಚೂರಿ ಮಾಡಕ? ಅಲ್ಲಣ್ಣ, ಅವನ್ನ ಮಂಚೂರಿ ಮಾಡ್ಬಿಡೋದಕ್ಕೆ. ಅಣ್ಣ, ಇದೇ ತರ ಗೋಬಿನಲ್ಲಿ ಬಾಂಬ್ ಇಟ್ಟು ಅವ್ರ ಮನೆಗೆ ಪಾರ್ಸಲ್ ಮಾಡಿದೀವಿ. ಇನ್ನೊಂದು ಗಂಟೆಲಿ ಬಾಂಬ್ ಬ್ಲಾಸ್ಟ್. ಅವನ ಕತೆ ಫಿನಿಶ್.
ಏನಾಯ್ತು ಇಲ್ಲೋಗ್ತಾ ನೀನು? ಹೌದಣ್ಣ, ಇಲ್ಲೋಗ್ತಾ ಇದ್ದಾನಲ್ಲ. ಮತ್ ಬಾಂಬ್ ಇಟ್ಟರೆ ಮನೆಗೆ? ಹೋಗ್ಲಿ ಬಿಡೋಣ, ಮನೆ ಬ್ಲಾಸ್ಟ್ ಆಗುತ್ತೆ, ಮನೇಲಿ ಇರೋರೆಲ್ಲ ಸಾಯ್ತಾರೆ. ನಮ್ಮ ಟಾರ್ಗೆಟ್ ಇರೋದು ಇವನು, ಇವ್ರ ಮನೆಯವರಲ್ಲ. ಹೌದಣ್ಣ, ನೋಡೋ ಇವ್ರ ಮನೆಯವ್ರು ಸತ್ರೆ ಇವ್ ನಮ್ಮ ಸುಮ್ಮನೆ ಬಿಡ್ತಾನ, ಚಿಂದಿ ಚಿಂದಿ ಚಿತ್ರ ಮಾಡ್ಬಿಡ್ತಾನೆ. ಬಾಲು, ಬಾಂಬ್ ಇಡೋದಕ್ಕಿಂತ ಮುಂಚೆ ಇವ್ನ ಮನೇಲಿ ಇದಾನೆ ಇಲ್ಲ ಅಂತ ಚೆಕ್ ಮಾಡ್ಬೇಕಾಗಿತ್ತು ಕಣ. ನೀನ್ ನೋಡ್ ನನಗೆ ಹೇಳ್ಬೇಕಾಗಿತ್ತ? ಮನೆಯಾಳ ನನ್ ಮಕ್ಕಳ ಒಂದ್ ಸಣ್ಣ ಕೆಲಸ ಆಡೋದು ನೆಟ್ಟಿಗೆ ಮಾಡಲ್ವಲ್ಲ, ನಿಮ್ಮ ನಂಬ್ಕೊಂಡು ನಾನು ಆಳಗ ಹೋಗ್ಬಿಟ್ಟೆ. ಮೊದ್ಲೋಗಿ ಆ ಬಾಂಬ್ನ ತಗೊಂಬನ್ನಿ. ಇಲ್ಲ ಸರ್, ನಾವ್ ನಿಮ್ ಪ್ರಾಣ ಉಳ್ಸೋಕೆ ಅಂತ ಬಂದ್ವಿ. ನಮ್ಮ ಪ್ರಾಣ ಹೇಗ ಉಳಿಸ್ತೀರಾ? ಗೋಬಿ ತಗೊಂಡೋಗೋದಿಕ್ ಬಂದಿದ್ದೀವಿ ಸರ್. ಗೋಬಿ ಯಾಕದೇ? ನಿಮ್ಗೆ ಯಾವ ತರ ತರಕಾರಿ ಬೇಕ್ರ ನಾವ್ ಕೊಡ್ತೀವಿ, ಆದ್ರೆ ನಿಮ್ಗೆ ಗೋಬಿನ ಯಾಕೆ ಬೇಕು? ಯಾಕೆ ಬೇಕು? ಮಂಚೂರಿ ಮಾಡ್ಬೋದಲ್ಲ ಸರ್ ಅದಕ್ಕೆ. ಸಿಡಿದ್ರೆ ಬಾಡಿ ಸೆಂಚುರಿ ಆಗ್ಬಿಡ್ತಕಣ, ಇದನ್ನ ಹೆಂಗ ಡಿಫ್ಯೂಸ್ ಮಾಡೋದು? ನಿನ್ ಶಕ್ತಿ ಸಾಮರ್ಥ್ಯ ನೋಡಿ ನನಗಂತೂ ಆಶ್ಚರ್ಯ ಆಗೋಯ್ತು. ನಿಜವಾದ ಹೀರೋ ಅಂದ್ರೆ ನೀನೆ. ಅಷ್ಟೊಂದಿಷ್ಟ ಆಯ್ತಾ? ಹ್ಮ್, ಅವತ್ ನೀನ್ ಬರ್ಲಿಲ್ಲ ಅಂದಿದ್ರೆ ಆ ರೌಡಿಗಳನ್ನ ಎತ್ತಾಕೊಂಡು ಹೋಗಿರೋರು. ಬಾರು, ನಾವ್ ಆಚೆ ಹೋಗೋಣ. ಬಾರೆ, ಇವ್ರಿಬ್ರನ್ನ ಬಿಟ್ಟು ಹೋಗೋದಾ? ಇಂತ ಹೊತ್ತ ನಾವಿಲ್ಲಿ ಇರ್ಬಾರ್ದು, ಬಾರೆ ಹೋಗೋಣ. ನಾನು ಹೋಗ್ಲೇಬೇಕು, ಅವ್ರಿಬ್ರನ್ನ ತಡಿಲೇಬೇಕು. ಅವಳನ್ನ ತಡಿತಾನೆ ಇದ್ರೆ ಅವ್ಳು ತನ್ನ ಪ್ರೀತಿನ ಪಡೆಯೋದು ಯಾವಾಗ್ರಿ? ಏನಾಗಬಲ್ಲಿಯವ್ರೇ, ನನ್ನ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ. ಸುಮ್ನೆ ರೀ, ನನಗೆ ಎಷ್ಟು ಹೆದರಿಕೆ ಆಗುತ್ತೆ ಗೊತ್ತೇನ್ರಿ? ಅವ್ಳು ಮಾತಾಡ್ಕೊಳ್ಳಿ ಬಿಡ್ರಿ, ನಿಮ್ಗೇನ್ರಿ ಚಿಂತೆ? ಬೇಕಾದ್ರೆ ಬನ್ನಿ, ನಾವಿಬ್ರು ಸೈಡಲ್ಲಿ ಕುತ್ಕೊಂಡು ಮಾತಾಡೋಣ, ನಿಮ್ಗೂ ಪ್ರೀತಿ ಪಾಠನ ಕುಣಿಲಿಲ್ಲ. ಆಹಾ ಮಹಿಳಾ, ಏನೋ ಗೊತ್ತಿಲ್ಲ, ಬಾಯ್ ಬರ್ಲಿಟ್ರೆ ಕಚ್ಚಕ್ಕೂ ಬರಲ್ಲ. ನಿಮ್ಗೆ ಈಗ ನನ್ ಮಾಡ್ ಪ್ರೀತಿ ಬಂತ? ಈಗ ನನ್ನ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಮಾಲಿಗೋನ್ರಿ, ಆರಾಮ ಸಿನಿಮಾ ನೋಡೋಣ, ಏನ್ ಬೇಕಂದೆಲ್ಲ ತಗೊಂಡ್ಬರೋಣ. ಅಯ್ಯೋ, ಸ್ವಲ್ಪ ಹಿಡ್ಕೊಳೋ ನನ್ ಕೈನ. ನೀವೆಲ್ಲಿದ್ದೀರಾ? 13ನೇ ಕ್ಲಾಸ್ ಹತ್ರನ? ಒಂದ್ ಕೆಲಸ ಮಾಡಿ, ದೇವಸ್ಥಾನ ಹತ್ರ ಬನ್ನಿ, ಅಲ್ಲಿಗೆ ಬರ್ತೀನಿ. ಬರ್ತೀವಿ. ಏನಾಯ್ತಂತ? ಏ ವೇದನ, ಸುಬ್ಬನ್ನ ಯಾರು ಕಿಡ್ನಾಪ್ ಮಾಡಿದ್ರ ಅಂತ ಕಣ? ಅವನಲ್ಲ ಅಂತ ಕಣ, ಬೇರೆ ಯಾರ? ಯಾಕ್ ಮೇಡಮ್ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನನ್ನನ್ ಕಿಡ್ನಾಪ್ ಮಾಡೋ ರೌಡಿಗಳು ಯಾರಿದಾರ್ರಿ? ನನ್ ಕುಳ್ಳ ಏಜೆಂಟ್ 000. ಮತ್ತೆ ವೇದ ಜೊತೆ ಹೋಗಿದ್ದು? ನನ್ ತಮ್ಮ ಸುಪ್ಪ ಇರ್ಬೇಕು, ಅವನು ಇದೇ ತರ ಕಾಂಟ್ರೆಸ್ ಹಾಕೊಂಡಿದ್ದ. ನನಗೂ ಅದೇ ಅನುಮಾನ, ತುಂಬಾ ಜನ ಹೇಳಿದ್ರು ನನ್ನಾಗೆ ಒಬ್ಬ ಹುಡುಗ
ಓಡಾಡ್ತಾ ಇದ್ದಾನೆ ಅಂತ. ಸರ್, ಅದು ಬೇರೆ ಯಾರು ಅಲ್ಲ, ನಮ್ಮನೆ ಹುಡುಗನೆ ಸುಬ್ಬು ಅಂತ. ಸರ್, ಅದ್ ಏನಾಯ್ತು ಅಂತಂದ್ರೆ ಇಷ್ಟಾಯ್ತು ಸರ್. ನಿಮ್ಮ ಹುಡುಗಿ ವೇದನ ಮೊದ್ಲೊಮ್ಮೆ ಕಿಡ್ನಾಪ್ ಮಾಡಕ್ ನೋಡಿದ್ರು. ಆ ದೇವರಾಜ್ ಗ್ಯಾಂಗ್ನವ್ರೆ ನಿಮ್ ಹುಡುಗರನ್ನ ಕಿಡ್ನಾಪ್ ಮಾಡಿರ್ಬೇಕು. ಆ ಗ್ಯಾಂಗ್ನವರು ಎಲ್ಲಿರ್ತಾರೆ, ಏನ್ ಮಾಡ್ತಾರೆ, ಎಲ್ಲೆಲ್ಲಿ ಓಡಾಡ್ತಾರಂತ ಎಲ್ಲ ನನಗೆ ಗೊತ್ತು. ನಿಮ್ಮ ಹುಡುಗರನ್ನ ಸೇಫ್ ಆಗಿ ನಿಮ್ಗೆ ಒಪ್ಸೋ ಜವಾಬ್ದಾರಿ ನಂದು. ನೀವು ನನ್ನ ಜೊತೆ ಬನ್ನಿ. ಈ ಡಾನ್ ದೇವರ ಕೈಗೆ ಇವತ್ತಲ್ಲ ನಾಳೆ ಸಿಕ್ಕ ಅಂತ ಗೊತ್ತಿತ್ತು. ಅದು ಇಷ್ಟು ಬೇಗ ಸಿಕ್ತಲ್ಲ, ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ಬೋನ್ ಪುಡಿ ಮಾಡ್ತಾ ಇದ್ರೆ ನನ್ನ ಜೀವನಕ್ಕೆ ಅಡ್ಡ ಬಂದು ತೊಂದರೆ ಕೊಡ್ತಾ ಇದ್ದಲ್ಲ, ಇನ್ನಿನ್ನ ನುಡಿಸ್ಬಾರ್ದು. ಆದ್ರೆ ಇಷ್ಟು ಬೇಗ ನಿನ್ನ ಮುಗಿಸಿದ್ರೆ ಮಜಾ ಬರಲ್ಲ. ಭೀಮಾ ಅಣ್ಣ, ಕ್ಲೈಮ್ಯಾಕ್ಸ್ ಬಂದಿದ್ದೀವಿ, ಸ್ಟೆಪ್ ಡ್ಯಾನ್ಸರ್ನ ಕರೆಸ್ರು. ನಮ್ ಕಡೆಯವರಲ್ಲ ಬಾಂಡ್ ಕಡೆಯವರು ಅವ್ರನ್ನ. ಈ ಡಾನ್ ದೇವರಾಜನೆ ನಾಟಕಾಡ್ತೀರಾ? ನೀವು ಕಣ್ಣಲ್ಲೇ ಸ್ಕೆಚ್ ಹಾಕಿದ್ರೆ ನಾನು ಗನ್ನಲ್ಲೇ ಸ್ಕೆಚ್ ಹಾಕಿ ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತೀನಿ. ಡಾನ್ ದೇವರಾಜ, ನಿನ್ನನ್ನ ಸಲ್ಲಲ್ಲಿ ನೋಡ್ಕೋತೀನಿ. ಹೋಗ, ಮುಖ ನೋಡ್ತೀವಿ, ಹೋಗ. ಅದಕ್ಕೆಪ್ಪ ಇಷ್ಟೆಲ್ಲ ಆಗಿದ್ದು. ಅಷ್ಟೇ ಅಲ್ಲ, ವೇದ ನನ್ನನ್ನ ನೀನು ಅಂತ ತಿಳ್ಕೊಂಡು ಪ್ರೀತಿಸಕ್ ಶುರು ಮಾಡಿದ್ಲು. ಸರ, ನಾವೇದರ್ ಬಹಳ ದಿವಸದಲ್ಲ ಮಾಡತೀನ್ರಿ. ನನ್ನ ಜೀವನದ ಆಸೆ ಒಂದು, ನಾನಾಗಬೇಕು ವೇದರ ಎರಡು ಮಕ್ಕಳ ತಂದೆ. ನೋಡಪ್ಪ, ನಾನು ಬಾಂಡು. ಪ್ರತಿಯೊಂದು ಇನ್ವೆಸ್ಟಿಗೇಷನಲ್ಲಿ ಹೊಸ ಹೊಸ ಹುಡುಗಿಯರು ಸಿಗ್ತಾ ಇರ್ತಾರೆ. ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಇನ್ನೊಬ್ಳು ಸಿಗ್ತಾಳೆ. ಹಂಗಂದ್ರೆ ವೇದ ಅವ್ರನ್ನ ನೀನೇ ಮದುವೆ ಆಗೋ.